ಏನು ವೀಕೆಂಡ್ ಕರ್ಫ್ಯೂ ಜಾರಿ ಆಗಿದೆ, ನಾವು ಆರಾಮಾಗಿ ಓಡಾಡಬಹುದು ಅಂತ ಅಂದ್ಕೊಂಡಿದ್ರೆ ಅದು ನಿಜವಾಗ್ಲೂ ಸಾಧ್ಯವಿಲ್ಲ. ರಾಜ್ಯಾದ್ಯಂತ 2 ದಿನಗಳ ವಾರಾಂತ್ಯದ ಕರ್ಫ್ಯೂ ಜಾರಿ ಆಗಿದೆ. ಪೊಲೀಸ್ನವರಂತೂ ಕಾಯ್ತಾ ನಿಂತಿದ್ದಾರೆ. ಹುಷಾರಾಗಿ ಓಡಾಡಬೇಕಾಗಿರುವಂಥದ್ದು, ಸುಖ ಸುಮ್ಮನೆ ಓಡಾಡುವ ಹಾಗಿಲ್ಲ. ಇದ್ರ ಬಗ್ಗೆ ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ, ನೋಡೋಣ. ಎರಡು ದಿನಗಳ ವಾರಾಂತ್ಯದ ಕರ್ಫ್ಯೂ ಇದೀಗ ಜಾರಿ ಆಗ್ಬಿಟ್ಟಿದೆ. ಈಗಾಗಲೇ ಏನು ಜಾರಿ ಆಗಿದೆ, 144 ಸೆಕ್ಷನ್ ಜಾರಿಯಲ್ಲಿದೆ. ಇನ್ನೇನು ವೀಕೆಂಡ್ ಬಂತು, ಆರಾಮಾಗಿ ಓಡಾಡಬಹುದು ಅನ್ಕೊಂಡಿದ್ರೆ ಅದು ನಿಜವಾಗ್ಲೂ ಸಾಧ್ಯವಿಲ್ಲ. ರಾತ್ರಿ 9 ಗಂಟೆಯಿಂದ ವೀಕೆಂಡ್ ಕರ್ಫ್ಯೂ ಜಾರಿ ಆಗಲಿದೆ. ಇವತ್ತು ರಾತ್ರಿ 9 ಗಂಟೆಯಿಂದ ಸೋಮವಾರದ ಬೆಳಿಗ್ಗೆ 6 ಗಂಟೆಯವರೆಗೆ ಕರ್ಫ್ಯೂ ಜಾರಿಯಲ್ಲಿ ಇರುತ್ತೆ. ಒಂದು ಕರ್ಫ್ಯೂ ಜಾರಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಹೊರಗಡೆ ಬರುವಂತಹ ಪ್ರಮೇಯನೇ ಇರೋದಿಲ್ಲ. ಕರ್ಫ್ಯೂ ಸಂದರ್ಭದಲ್ಲಿ ಕಾನೂನನ್ನ ಉಲ್ಲಂಘಿಸಿದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಿದ್ದಾರೆ. ಸೊ ಯಾರೂ ಕೂಡ ಆಚೆ ಸುಖ ಸುಮ್ಮನೆ ಬರುವ ಹಾಗಿಲ್ಲ. ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸುಖ ಸುಮ್ಮನೆ ಓಡಾಡಿದ್ರೆ ಇನ್ನೂ ಅಂತವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ತೇವೆ ಅಂತ ಕಮಲ್ ಪಂತ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಿನಾಯಿತಿ ಇರುವವರಿಗೆ ಮಾತ್ರ ಓಡಾಡಲು ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಎಮರ್ಜೆನ್ಸಿ ಇದ್ದವರಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ನಾನು ಈ ಬಾರಿ ಯಾರಿಗೆ ಪಾಸ್ ಅನ್ನ ಕೊಟ್ಟಿಲ್ಲ. ಈ ಹಿಂದೆ ಏನೋ ಪಾಸ್ ಅನ್ನ ತಗೊಂಡು ನಾವು ಆರಾಮಾಗಿ ಓಡಾಡಬಹುದು, ಪಾಸ್ ತೋರಿಸ್ಕೊಂಡು ಓಡಾಡ್ತಾ ಇದ್ರು. ಆದ್ರೆ ಈ ಬಾರಿ ಯಾವುದೇ ಏನು ವಿನಾಯಿತಿ ಇಲ್ಲ, ಪಾಸ್ ತಗೊಂಡು ಓಡಾಡ್ಬೋದು ಅನ್ಕೊಂಡ್ರೆ ಅದಕ್ಕೂ ಇಲ್ಲ. ಅದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ, ನಾನು ಯಾರಿಗೂ ಪಾಸ್ ಕೊಟ್ಟಿಲ್ಲ ಅಂತ. ಇನ್ನು ನಗರಾದ್ಯಂತ ಪಾಳ್ಯದಲ್ಲಿ ಪೊಲೀಸರು ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಯಾರಿಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಟ್ಟಿಲ್ಲ. ಯಾರಾದರೂ ಹೊರಗಡೆ ಓಡಾಡ್ತಾ ಇದ್ರೆ ಸುಖ ಸುಮ್ಮನೆ, ಅಂತವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ತೇವೆ ಅಂತ ಏನು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ರಾತ್ರಿ 9 ಗಂಟೆಯಿಂದ ವೀಕೆಂಡ್ ಕರ್ಫ್ಯೂ ಏನು ಜಾರಿ ಆಗುತ್ತೆ. ಇನ್ನು ಅಂದ್ರೆ ಸೋಮವಾರ ಬೆಳಿಗ್ಗೆ 6ರವರೆಗೆ ಕರ್ಫ್ಯೂ ಇರುತ್ತೆ. ಅಲ್ಲಿಯವರೆಗೆ ಯಾರು ಸುಖ ಸುಮ್ಮನೆ ಓಡಾಡುವ ಹಾಗೆ ಇಲ್ಲ. ಟ್ರಾನ್ಸ್ಮಿಷನ್ ಚೇನ್ ಏನಾಗ್ತಾ ಇದೆ ಇದಕ್ಕೆ ನಾವು ನಿಲ್ಲಿಸಬೇಕಾಗುತ್ತೆ. ರಿವಿಷನ್ ಯಾಕೆ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಲ್ಲ. ಯಾಕಂದ್ರೆ ಚೀಫ್ ಸೆಕ್ರೆಟರಿ ಅವರ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಯಾರ್ಯಾರು ಹೊರಗೆ ಬರ್ಬೋದು ಅಂತ. ನಾಳೆ ನಾಡಿದ್ದು ಯಾರು ಹೊರಗೆ ಬರಬಾರ್ದು ಅಂತ ಅದೇ ಉದ್ದೇಶ ಇದೆ. ಯಾಕೆಂದರೆ ಜನರದು ಓಡಾಟ ಇದ್ದಾಗ ಅವಾಗ ಈ ಸಮಸ್ಯೆ ಈ ಸೋಂಕು ಜಾಸ್ತಿ ಹರಡುತ್ತದೆ. ಹೊರಗೆ ಬರೋದು ನಾಳೆ ಜನ ಅದು ಪ್ರಯತ್ನ ಅದು ಅವಶ್ಯಕತೆನೇ ಇರಬಾರ್ದು. ಅವರು ಏನಾದರೂ ಮಾಡೋಕ್ಕೆ ಏನಾದರೂ ಇದ್ದರೆ ಅವರು ಸೋಮವಾರ ಆದಮೇಲೆ ಮಾಡ್ಕೊಳ್ಳಿ, ಮುಂಚೆ ಮಾಡಬೇಕಾಗಿತ್ತು ಅಂದರೆ ಆಮೇಲೆ ಮಾಡ್ಬೋದು. ಆದಷ್ಟು ಅಲ್ಲಿ ಹೊರಗಡೆ ಬರಬಾರ್ದು ಅಂತ ಇದೇ ಒಂದು ಪ್ರಯತ್ನ ಇರಬೇಕು. ಸರ್, ಈಗ ಅಂತರ್ ಜಿಲ್ಲೆಗಳಿಗೆ ಓಡಾಟ ಮಾಡಲಿಕ್ಕೆ ಬಸ್ಗಳ ವ್ಯವಸ್ಥೆ ಕೂಡ ಕಲ್ಪಿಸಬೇಕು. ಹಾಗಾಗಿ ಒಂದಷ್ಟು ವಾಹನಗಳು ಓಡಾಟ ಈಗ ಯಾರು ಹೋಗಿದ್ರೆ ಅಂತ ಎಮರ್ಜೆಂಟ್ ಇದ್ರಕ್ಕಿಂತ ನೀವು ಪ್ಲಾನಿಂಗ್ ಮಾಡಿಕೊಂಡು ಇವತ್ತು ರಜೆ ಶುರು ಆಗ್ತಾ ಇದೆ ನಾಳೆ ನಾಡಿದ್ದು. ಎಸ್ ಏನು ರಾಜ್ಯಾದ್ಯಂತ 2 ದಿನಗಳ ವಾರಾಂತ್ಯದ ಕರ್ಫ್ಯೂ ಜಾರಿ ಆಗಲಿದೆ. ಕರ್ಫ್ಯೂ ಸಂದರ್ಭದಲ್ಲಿ ಕಾನೂನನ್ನ ಉಲ್ಲಂಘಿಸಿದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಿನಾಯಿತಿ ಇರುವವರಿಗೆ ಮಾತ್ರ ಓಡಾಡಲು ಅವಕಾಶವನ್ನ ಕಲ್ಪಿಸಿಕೊಡಲಾಗಿರುವಂಥದ್ದು. ನಾವು ಈ ಬಾರಿ ಯಾರಿಗೂ ಪಾಸ್ ಅನ್ನ ಕೊಟ್ಟಿಲ್ಲ ಅಂತ ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪಾಸ್ ಇದೆ ಓಡಾಡಬಹುದು ಅಂತ ಸುಳ್ಳನ್ನ ಹೇಳ್ಕೊಂಡು ಓಡಾಡುವವರಿಗೆ ಇದೊಂದು ಎಚ್ಚರಿಕೆ ಅಂತ ಹೇಳ್ಬೋದು. ನಾವು ಯಾರಿಗೂ ಪಾಸ್ ಅನ್ನ ಕೊಟ್ಟಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಪಾಳ್ಯದಲ್ಲಿ ಪೊಲೀಸರು ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಅಂದ್ರೆ ಇವತ್ತು ರಾತ್ರಿ 9 ಗಂಟೆಯಿಂದ ವೀಕೆಂಡ್ ಕರ್ಫ್ಯೂ ಏನು ಜಾರಿ ಆಗುತ್ತೆ. ಇನ್ನು ಸೋಮವಾರದ ಬೆಳಿಗ್ಗೆ 6 ಗಂಟೆಯವರೆಗೆ ಕರ್ಫ್ಯೂ ಜಾರಿಯಲ್ಲಿ ಇರುತ್ತೆ. ಈ ಸಂದರ್ಭದಲ್ಲಿ ಯಾರೂ ಕೂಡ ಸುಖ ಸುಮ್ಮನೆ ಓಡಾಡುವ ಹಾಗಿಲ್ಲ. ಎಲ್ಲಿಗೂ ಕೂಡ ಪ್ರಯಾಣವನ್ನ ಕೂಡ ಬೆಳೆಸುವ ಹಾಗೆ ಇಲ್ಲ. ಸುಖ ಸುಮ್ಮನೆ ಏನಾದರೂ ಎಮರ್ಜೆನ್ಸಿ ಇದ್ರೆ ಅವರು ಓಡಾಡಬಹುದು, ಅದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಅಂತ ಕೂಡ ಏನು ಹೇಳಿರುವಂಥದ್ದು. ಇನ್ನು ನಾವು ಪಾಸನ್ನು ವಿತರಣೆ ಮಾಡಿಲ್ಲ ಅಂತ ಕೂಡ ಹೇಳಿದ್ದಾರೆ. ಯಾಕೆಂದರೆ ಟೈಮ್ ಕೂಡ ಈಗಾಗಲೇ ನಿಗದಿ ಮಾಡಿದ್ದಾರೆ. ಏನಾದರೂ ವಸ್ತು ತಗೋಬೇಕು, ನಾವು ಹಣ್ಣು ತೊಗೋಬೇಕು, ಹಾಲು ತೊಗೋಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು ಅಂದವ್ರಿಗೂ ಕೂಡ ಇನ್ನು ವೀಕೆಂಡಲ್ಲಿ ಟೈಮ್ ಕೂಡ ನಿಗದಿ ಆಗಿದೆ. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಯ ತನಕ ನೀವು ಓಡಾಡಬಹುದು. ಅದಾದ ನಂತರ ಯಾರೂ ಕೂಡ ಓಡಾಡುವ ಹಾಗೆ ಇಲ್ಲ. ಇನ್ ಕೇಸ್ ಓಡಾಡಿದ್ರೆ ಅಂಥವರ ವಿರುದ್ಧ ನಾವು ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ.